ಮನೆಯಲ್ಲಿ ಕಟ್ಟು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಚಳಿ ಲವರ್ ಎಡಿಟಿಂಗ್ ಎಸ್ ಐ ಡಿ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋ ನೋಡಿದ್ರಲ್ಲ, ಟ್ರೆಂಡಿಂಗ್ ಲಿರಿಕ್ ಸ್ಟೇಟಸ್ ವಿಡಿಯೋ, ಈ ಥರ ವಿಡಿಯೋ ಅಂತೂ ತುಂಬ ಟ್ರೆಂಡ್ ಆಗ್ತಾಯಿದೆ. ಕಟ್ ಇಮೇಜಸ್ಸನ್ನು ಬಳಸಿ ಒಂದರದ್ರಾಗೆ ಒಂದು ಹಾಕಿ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ತುಂಬ ಟ್ರೆಂಡ್ ಆಗ್ತಾಯಿದೆ. ಈ ಥರ ವಿಡಿಯೋ ಎಡಿಟಿಂಗ್ ಯಾವ ಥರ ಕ್ರಿಯೇಟ್ ಮಾಡೋದಂತ ತಿಳಿಸ್ಕೊಡ್ತೀನಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಮತ್ತು ಬಾಜುರೇ ಬೆಲ್ ಹಾಕಿದ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ನಿಮ್ಗೆ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಮತ್ತು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಯಾಕಂದ್ರೆ ಮೆಲ್ಲ ಪ್ರೆಷರ್ ಲಿಂಕು ಮತ್ತು ಇಮೇಜಸ್ ಲಿಂಕ್ ಕೊಟ್ಟಿರ್ತೀನಿ. ಈ ಇಮೇಜಸ್ ಲಿಂಕ್ ಕೊಟ್ಟಿರ್ತೀನಿ, ಆದರೆ ನೀವು ಬೇರೆ ಇಮೇಜಸ್ಸನ್ನು ಬಳಸ್ಕೊಂಡು ವಿಡಿಯೋ ಮಾಡಬೇಕಾಗತ್ತೆ. ಮತ್ತು ವಿಡಿಯೋ ಸಾಂಗ್ನ ಮ್ಯೂಟ್ ಮಾಡಿರ್ತೀನಿ, ಯಾಕಂದ್ರೆ ಕಾಪಿರೈಟ್ ಪ್ರಾಬ್ಲಮ್ನಿಂದ. ಫುಲ್ ನೋಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಮತ್ತು ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಕೂಡ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತು ನೋಡೋಣ, ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಅಲರ್ಟ್ ಮಿಷನ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ಓಪನ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ವೇಟ್ ಮಾಡಿ ಓಪನ್ ಆಗುತ್ತೆ. ಫಸ್ಟಿಗೆ ಓಪನ್ ಮಾಡ್ಕೊಂಡಾಗ ಸ್ವಲ್ಪ ಲೋಡಾಗಿ ಓಪನ್ ಆಗುತ್ತೆ. ನಾನು ಯೂಸ್ ಮಾಡೋ ಅಲರ್ಟ್ ಮಿಷನ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಲೋಡ್ ಆಗ್ತಾಯಿದೆ. ಈಗ ಓಪನ್ ಆದಮೇಲೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ಲೋಡ್ ಆಗುತ್ತೆ. ಈಗ ಓಪನ್ ಆದಮೇಲೆ ಈ ಎಡಿಟಿಂಗ್ ಮಾಡಲು ಒಂದೇ ಪ್ರೆಸರ್ ಲಿಂಕ್ ಬೇಕಾಗುತ್ತೆ, ಬುಕ್ ಮಾರ್ಕ್ ಪ್ರೆಸರ್ ಲಿಂಕು. ಆ ಪ್ರೆಸರ್ ಲಿಂಕು ಟೆಲಿಗ್ರಾಮ್ ಮೇಲೆ ಕೊಟ್ಟಿರ್ತೀನಿ, ಹೋಗಿ ಡೌನ್ ಮಾಡ್ಕೊಂಡು ಅಲರ್ಟ್ ಮಿಷನ್ ಇನ್ಪುಟ್ ಮಾಡ್ಕೊಳ್ಳಿ. ಮತ್ತು ಇಮೇಜಸ್ ಕೂಡ ಕೊಟ್ಟಿರ್ತೀನಿ, ಅವನು ಕೂಡ ಡೌನ್ ಮಾಡ್ಕೊಳ್ಳಿ. ಮತ್ತು ಪ್ರೆಸರ್ಗಳನ್ನ ಅಲರ್ಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಂಡ್ಮೇಲೆ ಫಸ್ಟಿಗೆ ಬುಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕ್ಲಿಕ್ ಮಾಡಿಕೊಂಡೆ. ನೋಡಿ, ಈ ಥರ ಬುಕ್ ಮಾರ್ಕನ್ನು ಯಾಡ್ ಮಾಡಿಕೊಟ್ಟಿರ್ತೀನಿ. ನೋಡಿ, ನಾನು 13.17 ಸೆಕೆಂಡ್ಗೆ ಒಂದೇ ಬೀಟ್ ಮಾರ್ಕನ್ನು ಯಾಡ್ ಮಾಡಿಕೊಟ್ಟಿರ್ತೀನಿ. ನೋಡಿ, ಈಗ ಫಸ್ಟ್ಗೆ ಬರಬೇಕಾಗತ್ತೆ. ಫಸ್ಟ್ಗೆ ಬಂದು ಇಮೇಜಸ್ನ ಯಾಡ್ ಮಾಡ್ಬೇಕಾಗತ್ತೆ. ನೋಡಿ, ಕಟ್ ಇಮೇಜಸ್ನ ಯಾವ ಥರ ಕಟ್ ಇಮೇಜಸ್ನ ಯಾಡ್ ಮಾಡ್ಕೊಳ್ಳೋದು ಅಂತ ನೋಡಿ. ನೋಡಿ, ಯಾವ ಥರ ಯಾಡ್ ಮಾಡ್ತೀನಿ ಅಂತ ಇಮೇಜಸ್ನ. ಈಗ ಈ ಥರ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ, ಈಗ ಯಾಡ್ ಮಾಡ್ಕೊಂಡ್ಮೇಲೆ ಇದನ್ನು ಕೊನೆವರೆಗೂ ಹಾಕೋಬೇಕಾಗತ್ತೆ. ನೋಡಿ, ಕೊನೆವರೆಗೂ ಹಾಕೊಂಡ್ಮೇಲೆ ಈಗ ಪ್ಲಸ್ ಐಕನು ಒಂದು ಈ ಥರ ಶೇಪನ್ನು ಯಾಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಶೇಪನ್ನು ಯಾಡ್ ಮಾಡ್ಕೊಳ್ಳಿ. ಯಾಡ್ ಮಾಡ್ಕೊಂಡು ಇದನ್ನು ಶೇಪ್ನ ಕಾಪಿ ಮಾಡ್ಕೋಬೇಕತ್ತೆ ಮೇಲ್ಗಡೆ. ನೋಡಿ, ಕಾಪಿ ಮಾಡ್ಕೋತೀನಿ ಶೇಪ್ನ. ಕಾಪಿ ಮಾಡ್ಕೊಂಡೆ, ಕಾಪಿ ಮಾಡ್ಕೊಂಡು ಈಗ ಇಮೇಜು ಮತ್ತು ಶೇಪ್ನ ಎರಡೂ ಕೂಡಿ ಗ್ರೂಪಾಗಿ ಕನೆಕ್ಟ್ ಮಾಡ್ಬೇಕಾಗತ್ತೆ. ನೋಡಿ, ಈ ರೀತಿ ಕನ್ವರ್ಟ್ ಮಾಡ್ಕೊಂಡು ಈ ಥರ ಇಟ್ಕೋಬೇಕಾಗತ್ತೆ ತಳಗಡೆ. ಈಗ ಮತ್ತೆ ಬೇರೆ ಇಮೇಜನ್ನು ಯಾಡ್ ಮಾಡ್ಕೊಳ್ಳಿ. ಈಗ ಮತ್ತೆ ಪೇಸ್ಟ್ ಮಾಡ್ಕೊಳ್ಳಿ ಶೇಪ್ನ, ಈ ಥರ ಮೇಲ್ಗಡೆ ಸರಿಸ್ಕೊಳ್ಳಿ. ಮೇಲ್ಗಡೆ ಸರಿಸ್ಕೊಂಡು ಮತ್ತೆ ಅದೇ ರೀತಿ ಗ್ರೂಪಾಗಿ ಕನ್ವರ್ಟ್ ಮಾಡ್ಬೇಕಾಗತ್ತೆ ಎರಡು ಇಮೇಜನ್ನು. ನೋಡಿ, ಈ ರೀತಿ ಎರಡು ಮಾಡ್ಕೊಳ್ಳಿ, ಎಷ್ಟು ಯಾಡ್ ಮಾಡ್ಕೊಳ್ಳಿ. ನೋಡಿ, ಯಾವ ಥರ ಯಾಡ್ ಮಾಡ್ಕೋತೀನಿ ಅಂತ. ಈಗ ಮತ್ತೆ ಬೇರೆ ಇಮೇಜು, ಮತ್ತೆ ಶೇಪ್ನ ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಮೇಲುಗಡೆ ಸರಿಸ್ಕೊಳ್ಳಿ. ಈ ರೀತಿ ಸರಿಸ್ಕೊಂಡ್ಮೇಲೆ ಮತ್ತೆ ಇಮೇಜು ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗ್ರೂಪಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ನೋಡಿ, ಯಾವ ರೀತಿ ಗ್ರೂಪಾಗಿ ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಮತ್ತೆ ಬೇರೆ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಶೇಪ್ನ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಶೇಪ್ನ ಮೇಲುಗಡೆ ಸರಿಸ್ಕೊಳ್ಳಿ, ಮೋಹನ್ ಟ್ರಾನ್ಸ್ಫರಲ್ಲಿ ಬಂದು ಈ ಥರ ಇಟ್ಕೊಳ್ಳಿ. ಇಟ್ಕೊಂಡ್ಮೇಲೆ ಈಗ ಶೇಪು ಮತ್ತು ಇಮೇಜನ್ನು ಎರಡೂ ಕೂಡಿ ಗ್ರೂಪಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಈ ಥರ ಕನ್ವರ್ಟ್ ಮಾಡ್ಕೊಂಡ್ಮೇಲೆ ಮೇಲುಗಡೆ ಸರಿಸ್ಕೊಳ್ಳಿ. ಮೇಲುಗಡೆ ಸರಿಸ್ಕೊಂಡು ಸ್ವಲ್ಪ ಸೈಜನ್ನು ಕಡಿಮೆ ಮಾಡ್ಕೊಂಡು ಈ ಥರ ಮಾಡ್ಕೋಬೇಕತ್ತೆ. ನೋಡಿ, ನೋಡಿ ಯಾವ ರೀತಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸರಿಸೋಬೇಕಾಗತ್ತೆ. ನೋಡಿ, ಕಡೆ ಲೆಫ್ಟ್ ಸೈಡ್ಗೆ ಸರಿಸೋಬೇಕಾಗತ್ತೆ. ಈಗ ಎರಡನೇ ಇಮೇಜನ್ನು ರೈಟ್ ಸೈಡ್ಗೆ ಸರಿಸೋಬೇಕಾಗತ್ತೆ. ಸ್ವಲ್ಪ ಸೈಜನ್ನ ಇನ್ಕ್ರೀಸ್ ಮಾಡ್ಕೊಂಡು, ಸೈಜನ್ನ ಇನ್ಕ್ರೀಸ್ ಮಾಡ್ಕೊಂಡು ಈಗ ಲೆಫ್ಟ್ ಸೈಡ್ಗೆ ಸ್ವಲ್ಪ ಸರಿಸೋಬೇಕಾಗತ್ತೆ. ಮೂರನೇ ಇಮೇಜು ಸ್ವಲ್ಪ ಸೈಜನ್ನ ಇನ್ಕ್ರೀಸ್ ಮಾಡ್ಕೊಂಡು ಲೆಫ್ಟ್ ಸೈಡ್ಗೆ ಸರಿಸೋಳಿ.
ಸ್ವಲ್ಪನೇ ಸರ್ ಸುಳಿ ಅಂದರೆ 30 ಟ್ರಾನ್ಸ್ಫರ್ ಆಗುತ್ತೆ. ಇದನ್ನು ರೈಟ್ ಸೈಡ್ಗೆ ಸರಿಸೋಳಿ ಈ ರೀತಿ ಸೈಜ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಈ ರೀತಿ ಸೈಜ್ನ ಇನ್ಕ್ರೀಸ್ ಮಾಡ್ಕೊಂಡು ಈಗ ಮೂವನ್ ಟ್ರಾನ್ಸ್ಫರ್ ಆಗಿ ಯಾವ ರೀತಿ ಮಾಡೋದು ಅಂತ ನೋಡಿ ಫಸ್ಟ್ ಒಂದು ಎಕ್ಸಾಂಪಲ್ಗೆ ತೋರಿಸ್ತೀನಿ. ಈಗ ಒಂದು ಕೀಯನ್ನು ಆ್ಯಡ್ ಮಾಡ್ಕೊಳ್ಳಿ, ಕೀಯನ್ನು ಆ್ಯಡ್ ಮಾಡ್ಕೊಂಡು ನೋಡಿ ಗ್ರೂಪ್ನಲ್ಲಿ ಈ ಥರ ಇದನ್ನು ಹಾಕೋಬೇಕತ್ತೆ. ಈಗ ಒಂದು ಎಕ್ಸಾಂಪಲ್ಗೆ ತೋರಿಸ್ತೀನಿ ನಿಮಗೆ, ಅದೇ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಈಗ ಮತ್ತೆ ಒಂದು ಕೀಯನ್ನು ಆ್ಯಡ್ ಮಾಡ್ಕೊಂಡು ಈ ರೀತಿ ಸೈಜ್ನ ಇನ್ಕ್ರೀಸ್ ಮಾಡ್ಕೋಬೇಕತ್ತೆ ನೋಡಿ. ಸೈಜ್ನ ಇನ್ಕ್ರೀಸ್ ಮಾಡ್ಕೋತೀನಿ, ಈ ರೀತಿ ಇನ್ಕ್ರೀಸ್ ಮಾಡ್ಕೊಂಡು ಈಗ ಈ ಥರ ಸ್ವಲ್ಪ ಸರಿಸೋಬೇಕಾಗತ್ತೆ ನೋಡಿ. ಅಂದರೆ ಮೂವನ್ ಟ್ರಾನ್ಸ್ಫರ್ ಆಗುತ್ತೆ ನೋಡಿ, ಸ್ವಲ್ಪ ಮೂವನ್ ಟ್ರಾನ್ಸ್ಫರ್ ಆಗಿ ಕನ್ವರ್ಟ್ ಆಗುತ್ತೆ. ಇಮೇಜಸ್ಸು ಸರಿ ಇಲ್ಲ, ಅದಕ್ಕಾಗಿ ನೀವು ಒಟ್ಟು ಕರೆಕ್ಟ್ ಮಾಡ್ಕೊಳ್ಳಿ, ಬೇರೆ ಇಮೇಜಸ್ಸನ್ನ ಬಳಸ್ಕೊಳ್ಳಿ ನೋಡಿ. ನಾನು ಒಂದೇ ಇಮೇಜಸ್ಗೆ ಹ್ಯಾಕ್ ಬಳಸಿದ್ದೆ, ನೀವು ಇಟ್ಟೇ ಇಟ್ಕೊಂಡು ವೀಡಿಯೋ ಮಾಡ್ಕೋಬೋದು, ಚೆನ್ನಾಗಿ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.